ಸರ್ ಇದು ಯಾವ ಊರು? ಇದು ಸರ್ ಬಾಗಲಕೋಟೆ ಹತ್ರ ಹೊನ್ನಕಟ್ಟೆ ಅಂತ ಹೇಳಿ ಗ್ರಾಮ ರೀ. ಬಾಗಲಕೋಟೆ ಜಿಲ್ಲಾ? ಹಾಂ ಬಾಗಲಕೋಟೆ ಜಿಲ್ಲಾ ರೀ ಸರ್, ತಾಲೂಕಾನು ಬಾಗಲಕೋಟೆ. ಸರ್ ಇದು ಇಲ್ಲಿ ಒಂದು ಹೊಸ ಒಂದು ಪ್ಲಾಟ್ಫಾರ್ಮ್ ಮೇಲೆ ನೀವು ಕ್ರಾಪಿಂಗ್ ಮಾಡಿದ್ದೀರಿ, ಚಿಲ್ಲಿ ಮತ್ತು ವಾಟರ್ ಮೆಲನ್ ಮಲ್ಟಿ ಸಿಸ್ಟಮ್ ಕ್ರಾಪ್ ಅಲ್ಲಿ ಮಾಡಿದ್ದೀರಿ. ಇದು ಯಾವಾಗ ನಾಟಿ ಮಾಡಿದ್ರಿ? ಇದು ನಾಟಿ ಸರ್ ನವೆಂಬರ್ ಎಂಡಿಗೆ ಮಾಡಿವ್ರಿ ಸರ್. ಇದು ನವೆಂಬರ್ ಎಂಡ್, ಡಿಸೆಂಬರ್ ಫಸ್ಟ್ ವೀಕ್, ಡಿಸೆಂಬರ್ ಫಸ್ಟ್ ವೀಕ್, ನವೆಂಬರ್ ಎಂಡಿಗೆ ಆಗಿದೆ. ನವೆಂಬರ್ ಎಂಡಿಗೆ ಆಗಿ. ಹಾಂ, ಸಾಲಿನಿಂದ ಸಾಲಿಗೆ ಏನು ಇಟ್ಟಿದ್ದೀರಿ ಇದು ಸರ್? ಸಾಲಿನಿಂದ ಸಾಲಿಗೆ 6 ಫುಟ್ ಐತ್ರಿ ಸರ್. ಇದು ಗಿಡದಿಂದ ಗಿಡಕ್ಕೆ ಮೆಣಸಿನಕಾಯಿ, ಗಿಡದಿಂದ ಗಿಡಕ್ಕೆ 18 ಇಂಚ್ ಐತ್ರಿ ಸರ್. ಈಗ ವಾಟರ್ ಮೆಲನ್ ಏನ್ ಮಾಡಿದ್ರಿ ನೀವು? ಸೈಡ್ ಅಲ್ಲಿ ಮಾಡಿದ್ರಿ? ಒಂದ್ ಸೈಡ್ ಅಲ್ಲಿ ವಾಟರ್ ಮೆಲನ್, ಒಂದ್ ಸೈಡ್ ಅಲ್ಲಿ ವಾಟರ್ ಮೆಲನ್, ಒಂದ್ ಸೈಡ್ ಅಲ್ಲಿ ಮೆಣಸಿನಕಾಯಿ. ಈಗ ಹೇಗ ಅನಿಸ್ತಾ ಇದೆ ಸರ್? ಇದ ಬೆಳಿ ಏನು ಕ್ರಾಪ್ ಚೆನ್ನಾಗಿ ಬಂದಿದೆ. ನಮ್ಗೆ ಎಕರೆಗೆ ಎಷ್ಟು ಬರ್ಬೋದು? ಆಲ್ಮೋಸ್ಟ್ ಈಗ ಎಕರೆಗೆ ಚಿಲ್ಲಿ ಬರೋಂಗ್ ಬರುತ್ತೆ, ಆಮ್ಯಾಗ ವಾಟರ್ ಮೆಲನ್ ಬರೋಂಗು ಬರುತ್ತೆ. ಅದಕ್ಕೆ ಈ ಸಿಸ್ಟಮ್ ಆ ಕಡೆ ಘಟಪ್ರಭಾ ಸೈಡ್ ಮಾಡಿದ್ ನೋಡಿದ್ದೀವ್ರಿ ನಾವು, ಅದಕ್ಕೆ ಈ ಸಲ ತಲೆಯಾಗ ತಗೊಂಡು ಇದು ಮಾಡಿದ್ದೀವಿ ಸರ್. ನಮ್ಮ ವೈಕೆ ಲ್ಯಾಬ್ರೇಟ್ರಿ ಪ್ರಾಡಕ್ಟ್ ನಾ ಏನೇನು ಯೂಸ್ ಮಾಡಿದ್ರಿ ಇದಕ್ಕೆ? ವೈಕೆ ಲ್ಯಾಬ್ರೇಟ್ರಿ ಒಳಗೆ ಸರ್ ಆಯುಷ್, ಆಮ್ಯಾಗ ಆಕ್ಸಿವೇಜ್ ರೀ, ವಾಯು ಯಂತ್ರ ಕ್ಯೂರಾಲ್ ರೀ, ಆಮ್ಯಾಗ ನ್ಯಾನೋಸಿಲ್ ಅಲ್ರಿ, ಇವ ಜಾಸ್ತಿ ಯೂಸ್ ಮಾಡಿದ್ರು ನಾವು. ಬೇರೆ ಯಾವುದು ಏನು ಮಾಡಿಲ್ಲ ಕೆಮಿಕಲ್ ಅಲ್ಲಿ? ಕೆಮಿಕಲ್ ಅಲ್ಲಿ ಏನು ಇಲ್ಲ ಇಲ್ರಿ ಸರ್. ಈಗ ವಾಟರ್ ಮೆಲನ್ ನಮ್ಗೆ ಒಂದು 20 ಟನ್ ಬರ್ತಾ ಇದೆ ಎಕರೆಗೆ, ಬರುತ್ತೆ ಇದು? ಇದು ಸ್ವಲ್ಪ ಸೈಜ್ ಕಮ್ಮಿ ಕುಂತಿದ್ರಿ ಏನು ಸರ್, 15 ಟನ್ ಮೇಲ್ಪಟ್ಟು ಬರ್ಬಾರ್ದ್ರು. ಇದು 10-15 ನಮ್ದು ಆ ಕಡೆ ಮಾಡಿದ್ರು ನಮ್ಮ ಪ್ಲಾಟ್ನಾಗ ಮಾತ್ರ 28 ಟನ್ ಬಂದೈತೆ. 28 ಟನ್ ಬಂತದ ಫಸ್ಟ್ ಸೈಟ್. ಇದು ಸ್ವಲ್ಪ ಡೌನ್ ಆಗಿದೆ. ಚಿಲ್ಲಿ ಈಗ ಚೆನ್ನಾಗಿದೆ ಅಂತೀರ? ಚಿಲ್ಲಿ ಚೆನ್ನಾಗಿದೆ ರೀ ಸರ್. ಸರ್ ಚಿಲ್ಲಿ ನೋಡಿ, ಸಟ್ಟಿಂಗ್ ಗಿಟ್ಟಿಂಗ್ ಹೂ ಆಗದಿ ಚೆನ್ನಾಗಿದೆ ರೀ. ಚಿಲ್ಲಿ ಎಲ್ಲ ಹೂ ಇದೆ. ಈ ವಾಟರ್ ಮೆಲನ್ ಎಲ್ಲ ಈ ಸೈಜ್ ಇದಾವೆ, 4-5 ಕೆಜಿ ವಾಟರ್ ಮೆಲನ್ ಇದಾವೆ. ಈಗ ಹಾರ್ವೆಸ್ಟಿಂಗ್ ಬಂದಿದಾವೆ ಸರ್ ಎಲ್ಲ? ಹಾರ್ವೆಸ್ಟಿಂಗ್ ಬಂದಿದ್ದೀರಿ ಸರ್. ಚೆನ್ನಾಗಿ ಅನಿಸ್ತಾ ಇದೆ? ಚೆನ್ನಾಗಿ ಅನಿಸ್ತಾ ಇದೆ ಸರ್. ಪರವಿಲ್ಲ ಈ ಸೆಗ್ಮೆಂಟ್ ಸರ್. ಮೇನ್ ಅಂದ್ರೆ ಆರ್ಗ್ಯಾನಿಕ್ ಬೇಸ್ ಅಲ್ರಿ, ನಮಗೂ ಇಫೆಕ್ಟ್ ಕಡಿಮೆ ಇರಿದ್ರೆ. ಅಲ್ಲ ಈ ತರ ಎಲ್ಲ ರೈತರು ಮಾಡ್ಬೋದು ಅಂತ ಮಾಡ್ಬೋದು ರೀ ಸರ್. ಟೋಟಲ್ ಆಗಿ 99 ಯಾವ ಬೇಕಾಗ್ಲಿಕ್ಕೆ ಬಿಡ್ಬಾರ್ದು, ಆದ್ರೆ 99% ಮಾಡ್ಬೇಕ್ರಿ ಇದು ಅಷ್ಟು. ಅಲ್ಲ ಈ ತರ ಮಾಡೋದ್ರಿಂದ ನಮ್ಗೆ ಎರಡು ಅನುಕೂಲ. ಈಗ 60-65 ದಿನದಲ್ಲಿ ನಮ್ಗೆ ಕಲಂಗ್ರಿ ಬರುತ್ತಾ, ಕಲಂಗ್ರಿ ಇನ್ಕಮ್ ಬರುತ್ತಾ, ಆಮೇಲೆ ಇದು 4-5 ಅಂತಾನ ನಾವು ಚಿಲ್ಲಿ ಹಸಿ ಚಿಲ್ಲಿನ ಕಟ್ ಮಾಡ್ಬಾರ್ದು ರೀ ನಾವು. ಈಗ ಚಿಲ್ಲಿ ಏನ್ ರೇಟ್ ನಡೀತಾ ಇದೆ ಸರ್? ಚಿಲ್ಲಿ ಸರ್ ಇಲ್ಲ ನಮ್ಮಲ್ಲಿ ಮಾಲ್ ಸ್ವಲ್ಪ ಹೊರಗಿಂದ ಬರ್ಲಿಕ್ಕೆ ಸರ್ 40-45 ಆಗತ್ತೆ, ಸ್ವಲ್ಪ ಬಂತು ಅಂದ್ರೆ 30-35 ಆಗತ್ತೆ. ವಾಟರ್ ಮೆಲನ್ ಏನ್ ಕೇಳ್ತಾ? ನಮ್ದು ಏನ್ ಸೆಲ್ಲಿಂಗ್ ಐತ್ರಿ ಸರ್ ಮಾರ್ಕೆಟ್ ನಾಗ, ಒಂದ್ 5 ರೂಪಾಯಿ ಜಾಸ್ತಿನ ಆಗತ್ತೆ. ಆರ್ಗ್ಯಾನಿಕ್ ಪ್ಲಾಟ್ಫಾರ್ಮ್, ಆರ್ಗ್ಯಾನಿಕ್ ಪ್ಲಾಟ್ಫಾರ್ಮ್, ಶೈನಿಂಗ್ ಕಲರ್ ಟೇಸ್ಟ್ ಎಲ್ಲ ಚಂದ ಐತ್ರಿ ಸರ್. ನಮಸ್ಕಾರ ಸರ್. ನಮಸ್ಕಾರ.